ಚೆನ್ನಾಗಿ ಮಾಡ್ತಿದೀನಿ ಅಂತ ನನ್ನ ಕಡೆನೇ ಮಾಡಿಸ್ತಿದಾಳೆ। हेलो गुड मॉर्निंग एलू हेगिदीरा एलू चेनागिदीरा अंदुकोतीनी नानू कूड़ा तुम्बा चेनागिदीनी। निन्ने संजे नावु रायचोटी अंत बंदिद्वी देव दर्शन तकोंडु हॉल्ट माडिद्वी। सो इवत्तु बेळगे बेग एद्दु नावु मत्ते बेंगळूरिगे होगबेकु अदक्के बेळगे बेग फ्रेश अप आगि इवाग देव दर्शन अंत बंदिद्वी। ದೇವಸ್ಥಾನದಲ್ಲಿ ಜಾಸ್ತಿ ರಶ್ ಇರಲಿಲ್ಲ ಸೊ ಆರಾಮಾಗಿ ದರ್ಶನ ತಗೊಂಡು ಹಾಗೆ ಒಂದೆರಡು ಫೋಟೋಸ್ನ ತಗೊಂಡು ವಾಪಸ್ ಬೆಂಗಳೂರು ಹತ್ರ ಹೊರಟ್ವಿ। ನಮಗೆ ಟ್ರಾವೆಲಿಂಗ್ ಮಾಡೋದಂದ್ರೆ ತುಂಬ ಇಷ್ಟ, ಆವಾಗವಾಗ ಎಲ್ಲಾದರೂ ಹೋಗ್ತಾನೆ ಇರ್ತೀವಿ। ಇವಾಗ ನಾನು ವೇಟ್ ಲಾಸ್ ಜರ್ನಿಲಿದ್ದೀನಿ, ಬಟ್ ಈ ಸರಿ ಎಲ್ಲೂ ಪ್ಲ್ಯಾನ್ ಇರಲಿಲ್ಲ, ಬಟ್ ಈ ಪ್ಲ್ಯಾನ್ ಸಡನ್ ಆಗಿ ಆಗಿದ್ದು। ಸೊ ಅದಕ್ಕೋಸ್ಕರ ನಾವು ಫ್ರೈಡೇ ನೈಟ್ ಹೋಗಿ ಮತ್ತೆ ಸ್ಯಾಟರ್ಡೇ ಮಾರ್ನಿಂಗ್ ವಾಪಸ್ ಬಂದ್ವಿ। ಸೊ ದಟ್ ನನ್ನ ವೇಟ್ ಲಾಸ್ಗೂ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ, ಜಾಸ್ತಿ ಹೊರಗಡೆ ಊಟ ಮಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ। ಹಾಗೆ ಆರಾಮಾಗಿ ಹಾಡು ಕೇಳ್ತಾ ಜರ್ನಿ ಮಾಡ್ತಾ ಬಂದ್ವಿ। ಲ್ಯಾಂಡ್ಸ್ಕೇಪ್ ಮಾತ್ರ ತುಂಬ ಚೆನ್ನಾಗಿತ್ತು। ಹಾಗೆ ಜರ್ನಿ ಮಾಡುವಾಗ ಅವಾಗವಾಗ ಎಲ್ಲಾದರೂ ಒಂದು ಪಿಟ್ ಸ್ಟಾಪ್ ತೊಗೋತಾ ಇರಬೇಕು। ಸೊ ನಾವು ಕೂಡ ಒನ್ ಟೂ ಅವರ್ಸ್ ಆದಮೇಲೆ ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಒನ್ ಕಪ್ ಟೀನ ಕುಡಿದು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ। ಹಾಗೆ 9 ಗಂಟೆ ಆಗಿತ್ತು, ಸೊ ಹೊಟ್ಟೆ ಕೂಡ ಹಸಿತಾ ಇತ್ತು। ಸೊ ಬ್ರೇಕ್ಫಾಸ್ಟ್ ಅಂತ ನಾವು ಪಾಕ್ಶಾಲಾ ಹೋಟೆಲ್ಗೆ ನಿಂತಿದ್ವಿ। ಅಲ್ಲಿ ತುಂಬ ವೆರೈಟೀಸ್ ಆಪ್ಷನ್ ಇತ್ತು, ಜಾಸ್ತಿ ಆಪ್ಷನ್ಸ್ ಕೊಟ್ಬಿಟ್ರೆ ಏನು ತಿನ್ನಬೇಕು ಅಂತ ಗೊತ್ತಾಗಲಿಲ್ಲ। ಸೊ ಹಾಗಾಗಿ ಆಟ್ ದಿ ಎಂಡ್ ಮತ್ತೆ ನಾವು ಕಾಮನ್ ಆಗಿ ನನ್ನ ಹಸ್ಬೆಂಡ್ ಇಡ್ಲಿ ವಡೆ ತೊಗೊಂಡ್ರು, ನಾನು ಮತ್ತೆ ದೋಸೆ ತೊಗೊಂಡೆ। ನಾನಿವತ್ತು ಮುಳ್ಬಾಗಿಲು ದೋಸೆನ ತೊಗೊಂಡಿದ್ದೆ, ಇದು ಒಂಥರ ತುಂಬ ಚೆನ್ನಾಗಿತ್ತು। A few moments later. ಹಾಯ್ ಮಾ, ಏನ್ ಮಾಡ್ತಿದ್ಯಾ? ವೆಜಿಟೇಬಲ್ ದಮ್ ಬಿರಿಯಾನಿ। ವಾವ್, ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆಲ್ರೆಡಿ ಬಾಯಲ್ಲಿ ನೀರ್ ಬರ್ತಾ ಇದೆ, ನೋಡೋಣ ಹೇಗಾಗತ್ತೆ ಅಂತ। ಸಂಜೆ ನಾವು ರಾಯಚೋಟಿಗೆ ಹೋಗಿದ್ವಿ, ಸೊ ನಿನ್ನೆ ರಾತ್ರಿ ದೇವ ದರ್ಶನ ತಗೊಂಡು ಅಲ್ಲೇ ನಾವು ಹಾಲ್ಟ್ ಮಾಡಿದ್ವಿ। ಹಾಗೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ 6 o'clock ಬಿಟ್ಟಿದ್ವಿ, ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆ ಆಯ್ತು। ಬಂದ ತಕ್ಷಣ ನನಗೆ ತುಂಬಾ ಸುಸ್ತಾಗಿತ್ತು, ಹಾಗೆ ನಿನ್ನೆ ರಾತ್ರಿ ಕೂಡ ನನಗೆ ಚೆನ್ನಾಗಿ ನಿದ್ದೆ ಆಗಿರ್ಲಿಲ್ಲ। ಸೊ ಹಂಗಾಗಿ ನಾನು ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ। ಇವಾಗ ಟೈಮ್ 1 ಗಂಟೆ ಆಗಿದೆ, ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ನನ್ನ ಹಸ್ಬೆಂಡ್ ವೆಜಿಟೇಬಲ್ ಪನೀರ್ ದಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ। ಎಲ್ಲ ಸ್ಕೂಲ್ ಫ್ರೆಂಡ್ಸ್ ಅಡಿಗೆ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ನನ್ನ ಕಡೆನೇ ಮಾಡಿಸ್ತಿದ್ದಾರೆ। ಇಲ್ಲ, ಆಕ್ಚುಲಿ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಇವತ್ತು ತಾವಾಗೇ ಮಾಡ್ತಿದ್ದಾರೆ, ಇಲ್ಲ ನಾನೇ ಮಾಡ್ತೀನಿ ಅಂದ್ರೆ ಅವ್ರಿಗೆ ಇಷ್ಟ ಅಂತ ಇವತ್ತವರು ವೆಜಿಟೇಬಲ್ ದಮ್ ಬಿರಿಯಾನಿನ ಮಾಡ್ತಾ ಇದ್ದಾರೆ। ಆಲ್ರೆಡಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಸೊ ನನಗಂತೂ ಯಾವಾಗ ತಿಂತೀನೋ ಅಂತ ಕಾಯ್ತಾ ಇದ್ದೀನಿ। ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾವು ಬರುವಾಗ ಪಾಕ್ಶಾಲದಲ್ಲಿ ದೋಸೆನ ತಿನ್ಕೊಂಡ್ ಬಂದ್ವಿ, ನಾನಿವತ್ತು ಮುಳ್ಬಾಗಿಲು ದೋಸೆ ತಿಂದಿದ್ದೀನಿ, ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು। ಇವಾಗ ನಮ್ಮ ದಮ್ ಬಿರಿಯಾನಿ ಕೂಡ ರೆಡಿ ಆಗಿದೆ, ಇವಾಗ ವಿತೌಟ್ ಎನಿ ಡಿಲೇ ಬೇಗ ಹೋಗಿ ಬ್ಯಾಟಿಂಗ್ ಶುರು ಮಾಡಿದೆ।
ವಾವ್, ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗಿದೆ. ಹಾಗೆ ಲಿಡ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಮಾತ್ರ ಅಮೇಝಿಂಗ್ ಆಗಿ ಬರ್ತಾ ಇತ್ತು. ನಾವು ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ಬಿರಿಯಾನಿ ಮಾಡಿರಲಿಲ್ಲ. ಅವ್ರಿಗೆ ಇವತ್ತು ಬರೋವಾಗಲೇ ಅನಿಸಿತ್ತಂತೆ ಮನೇಲಿ ಬಿರಿಯಾನಿ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗ ಜಸ್ಟ್ ಬಿರಿಯಾನಿ ಸರ್ವ್ ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದೆ. ನನಗಂತೂ ಫಸ್ಟ್ ಬೈಟ್ ತಗೋಬೇಕು ಇವಾಗ. ಇದನ್ನ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಎಲ್ಲಾನು ತುಂಬ ಚೆನ್ನಾಗಿ ಕರೆಕ್ಟ್ ಪ್ರಪೋರ್ಷನ್ನಲ್ಲಿ ಹ್ಯಾಕ್ ಮಾಡಿದ್ದಾರೆ. ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೆ ಹಾಗೆ ಕಂಟಿನ್ಯೂಸ್ ಆಗಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ಸೊ ಇವಾಗ ನನಗಂತರೂ ವೇಟ್ ಮಾಡೋಕ್ಕಾಗ್ತಾ ಇಲ್ಲ, ಇದನ್ನು ಖಾಲಿ ಮಾಡಿ ಮತ್ತೆ ನಿಮಗೆ ನಾನು ನನ್ನ ನೆಕ್ಸ್ಟ್ ಮೀಲಲ್ಲಿ ಸಿಗ್ತೀನಿ. ಬರುವಾಗ ಮಾವಿನಕಾಯಿ ತೊಗೊಬಂದಿದ್ವಿ. ಇವತ್ತು ನನ್ನ ಹಸ್ಬೆಂಡ್ ಫುಲ್ ಕುಕಿಂಗ್ ಮೋಡಿಗೆ ಬಂದುಬಿಟ್ಟಿದ್ದಾರೆ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ನಾನೇ ಹಾಕ್ತೀನಿ ಅಂತ ನಿಂತಿದ್ದಾರೆ. ಆ್ಯಕ್ಚುಲಿ ಅವ್ರ ಕೈ ರುಚಿ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ಎಲ್ಲ ಅಡುಗೆನ ಮಾಡ್ತಾರೆ ಅವರು. ಸೊ ಉಪ್ಪಿನಕಾಯಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಹೇಗಾಗುತ್ತೆ ಅಂತ. ಹಲೋ, ಮಧ್ಯಾಹ್ನದ ಊಟ ತುಂಬ ಹೆವಿ ಆಯಿತು. ಸೊ ಹಾಗಾಗಿ ನಾನು ಇವತ್ತು ಒಂದು 30 ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ, ಅದಾದಮೇಲೆ ಮನೆಗೆ ಹೋಗಿ ಮತ್ತೆ ರೆಸ್ಟ್ ತಗೋತೀನಿ. ನಾಳೆಯಿಂದ ಮತ್ತೆ ಬೆಳಗ್ಗೆ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾನು ಆ್ಯಕ್ಚುಲಿ ರೆಸ್ಟ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಧ್ಯಾಹ್ನ ಬಿರಿಯಾನಿ ತಿಂದಿದ್ದರಿಂದ ಇವತ್ತು ನಾನು ವಾಕಿಂಗ್ ಮಾಡಲೇಬೇಕಾಗಿತ್ತು. ಬಿಕಾಸ್ ವಾಕಿಂಗ್ ಮಾಡೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ನಾವು ತಿಂದಿರೋ ಅನ್ನ ಕೂಡ ಕರಗುತ್ತೆ. ಸೊ ನಮಗೆ ಮತ್ತೆ ನೆಕ್ಸ್ಟ್ ಡೇ ಎನರ್ಜೆಟಿಕ್ ಆಗಿ ಇರೋಕ್ಕೆ ಹೆಲ್ಪ್ ಆಗುತ್ತೆ. ನಾನೇನಾದರೂ ಇವತ್ತು ಹಾಗೆ ಡೈರೆಕ್ಟಾಗಿ ಮಲ್ಕೊಂಬಿಟ್ಟೆ ಅಂತ ಹೇಳಿದರೆ ನಾಳೆ ತುಂಬ ಲೆಥಾರ್ಜಿಕ್ ಆಗಿ ಫೀಲ್ ಆಗುತ್ತೆ, ಮತ್ತು ಏನು ಮಾಡೋಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಸೊ ನನ್ನ ಮೈಂಡಲ್ಲಿ ನಾನೆಲ್ಲ ಎಂಜಾಯ್ ಮಾಡಿದ್ದೀನಿ, ಬಟ್ ಅದ್ರ ಜೊತೆಗೆ ನನ್ನ ವೆಯ್ಟ್ ಲಾಸ್ ಕೂಡ ಆಗಬೇಕು ಅನ್ನೋವಂತಹ ಒಂದು ಮುಖ್ಯವಾದ ಗುರಿ ಇದೆ. ಸೊ ಅದಕ್ಕೋಸ್ಕರ ನಾನು ಬೇಜಾರಾದರೂ ಕೂಡ ವಾಕಿಂಗ್ ಮಾಡೋಕ್ಕಂತ ಬಂದೆ. ಆರಾಮಾಗಿ ಇವಾಗ ಒಂದು 30 ಮಿನಿಟ್ಸ್ ವಾಕ್ ಮಾಡಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ನಾನು ಇವಾಗ ಜಸ್ಟ್ ಬಂದೆ, ಒಂದು 1/2 hour ವರೆಗೂ ಮಾತ್ರ ನಾನು ವಾಕಿಂಗ್ ಮಾಡಿ ಬಂದೆ. ಹಾಗೆ ಕೆಳಗಡೆ ಚೆನ್ನಾಗಿ ಹಾಡೆಲ್ಲ ಹೇಳ್ತಾ ಇದ್ರು, ಅದನ್ನ ಕೇಳ್ಕೊಂಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಮಧ್ಯಾಹ್ನ ಮಾವಿನಕಾಯಿನ ಹೆಚ್ಚಿಟ್ಟು 1-4 hours ವರೆಗೂ ನಾವು ಒಣಗಕ್ಕಂತ ಇಟ್ಟಿದ್ವಿ. ಇವಾಗ ಅದಕ್ಕೆಲ್ಲ ಮಸಾಲ ರೆಡಿ ಮಾಡಿ ಆಯಿಲ್ನ ಆ್ಯಡ್ ಮಾಡಿ ನನ್ನ ಹಸ್ಬೆಂಡ್ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೋ ಖುಷಿ ಇವತ್ತು ಮಾಡಬೇಕು ಅಂತ ಅಡುಗೆ. ಸೊ ಅದಕ್ಕೋಸ್ಕರ ಉಪ್ಪಿನಕಾಯಿ ಕೂಡ ಅವರೇ ಹಾಕ್ತಾ ಇದ್ದಾರೆ. ಹಾಗೆ ಇದು ಹೊಸ ಸ್ಟೈಲ್ ಅಂತೆ, ಪಂಜಾಬಿ ಸ್ಟೈಲ್ ಉಪ್ಪಿನಕಾಯಿ ಹಾಕಬೇಕು ಅಂತ ಇವತ್ತು ವಿಡಿಯೋ ನೋಡಿಕೊಂಡು ಎಲ್ಲ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿ ಉಪ್ಪಿನಕಾಯಿನ ಹಾಕ್ತಾ ಇದ್ದಾರೆ. ಉಪ್ಪಿನಕಾಯಿ ರೆಡಿ ಆಗಿದೆ. ಇವಾಗ ನಾವಿದನ್ನು ಒಂದು ಬರ್ಣಿಲಿ ಹಾಕಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ನಾವು ಸೆರಾಮಿಕ್ ಬರ್ಣಿನ ತಗೊಬಂದಿದ್ವಿ. ಸೊ ಇವತ್ತು ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ಗೆ ಕುಕ್ಕಿಂಗಲ್ಲಿ ತುಂಬ ಸ್ಕಿಲ್ಸ್ ಕಲ್ತಿದ್ದಾರೆ, ಅವರು ತುಂಬ ವರ್ಷ ಆಯಿತು ಚೆನ್ನಾಗೆಲ್ಲ ಅಡುಗೆ ಮಾಡ್ತಾ. ಸೊ ಮುಂದೆ ನೋಡೋಣ, ಆದರೆ ಅವ್ರ ಹತ್ರ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಹಲೋ, ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಬಿರಿಯಾನಿ ಉಳಿದಿತ್ತು ಮಧ್ಯಾಹ್ನದ್ದು, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತ್ರ ನಾನು ಒಂದು ಅರ್ಧ ಕಪ್ ಅಷ್ಟು ಬಿರಿಯಾನಿನ ತಿಂದಿದ್ದೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಡೇ 21 ಆಫ್ ವೇಟ್ ಲಾಸ್ ಚಾಲೆಂಜ್. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರತ್ತೆ. ಸೊ ನಾಳೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.